Hello friends, welcome to Jhanvitha Creations. Friends, ivattu new design sari kuchh na aagta idini, tumbane easy design, on flower design antane helbodu. Nan illi 6 vele darana tegdu na hakondidini friends, needle bandu 10 takondidini. Neevenadru first time nortidire please nam channel na subscribe maadi. Nan illi 2 times lock maadkondidini, secure agirutte anta ashte. Ee riti eradu sala single crochet na maadi ivaga 4 chain galna hakoltidini. 4 chain anna haaki adu ellige barutte allige nodkondu ನಾವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಲೇಸಿಗೆ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಇದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಫ್ರೆಂಡ್ಸ್, ತುಂಬಾ ಈಸಿ ಇದೆ, ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ನಂತರ 1, 2, 3 ಮೂರು ಚೈನನ್ನು ಹಾಕಿ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನನ್ನ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಸಾರಿ, ಈ ರೀತಿ 2 ಟೈಮ್ಸ್ ಹಾಕ್ಕೊಳ್ಬೇಕು, 4 ಚೈನ್ ಮತ್ತು 3 ಚೈನ. ನಂತರ ಇವಾಗ ನಾನು 6 ಚೈನ್ನ ಹಾಕ್ಕೊಳ್ತೀನಿ, ಅಲ್ಲಿಂದನೇ 6 ಚೈನ್ನ ಹಾಕ್ಕೊಳ್ತೀನಿ ನಾನು. 1, 2, 3, 4, 5, 6 ಆರು ಚೈನನ್ನು ಹಾಕಿ ಅದನ್ನು ನಾವು ಬಟ್ಟೆಗೆ ಲೇಸಿಗೆ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಲಾಕ್ ಒಳಗಡೆ ನಾನು ಮಧ್ಯದಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. 6 ಚೈನ್ ಹಾಕೋಕ್ಕೂ ಮುಂಚೆ ಲಾಕ್ ಮಾಡಿರ್ತೀವಲ್ಲ, ಸೊ ಅಲ್ಲಿಗೇ ಲಾಕ್ ಮಾಡ್ಕೊಳ್ಬೇಕು ಈ 6 ಚೈನ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು, ನಮ್ಗೆ ಅಲ್ಲೊಂದು ಹೋಲ್ ಕ್ರಿಯೇಟ್ ಆಗುತ್ತೆ, ಈ ರೀತಿ ಒಂದು ಸ್ಮಾಲ್ ಹೋಲ್ ಕ್ರಿಯೇಟ್ ಆಗುತ್ತೆ. ನಂತರ ನಾನು ಅಲ್ಲಿಂದನೇ ಡಬಲ್ ಕ್ರೋಷೆ ಕಂಬಗಳನ್ನ ಮಾಡ್ಕೊಳ್ತೀನಿ. ಲೆಫ್ಟ್ ಹ್ಯಾಂಡಲ್ಲಿ ನಾವು ಅದನ್ನು ಈ ರೀತಿ ಇಟ್ಕೊಂಡಿರಬೇಕು, ಏನು ಚೈನ್ ಗ್ಯಾಪ್ ಇದೆಯಲ್ಲ, ಸೊ ಅದನ್ನು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಈ ರೀತಿ ಮಗ್ಚಿಟ್ಕೊಂಡು ಎರಡರಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ. ನಿಡಲ್ ಮೇಲೆ 3 ಲೂಪ್ ಇರುತ್ತಲ್ವ, ಸೊ ಎರಡರಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ, ಮತ್ತೆರಡು ಲೂಪಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ. ಫ್ರೆಂಡ್ಸ್, ನಾನಿಲ್ಲಿ ರೈಟ್ ಸೈಡಿಂದನೇ ಹಾಕ್ಕೊಳ್ತಿರೋದು ಕಂಬನ, ಸೊ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನಾವು ಮೊದಲನೇ ಕಂಬನ ಮಾಡ್ಕೊಳ್ಬೇಕು, ಅದು ಗ್ರಿಪ್ಪು ಸಿಗಲ್ಲ ಅಂತ ಅಷ್ಟೇ. ಎರಡನೇ ಕಂಬನ ಮಾಡ್ಕೊಳ್ತೀನಿ, ಎರಡು ಡಬಲ್ ಕ್ರೋಷೆ ಕಂಬನ ಮಾಡಿ ಇವಾಗ ನಾನು ಒಂದು 2 ಚೈನ್ನ ಹಾಕ್ಕೊಳ್ತೀನಿ. 1, 2 ಚೈನ್ನ ಹಾಕಿ 6 ಚೈನ್ ಇದೆಯಲ್ಲ, ಸೊ ಅದ್ರ ಒಳಗಡೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಲಾಕ್ ಮಾಡ್ತಾ ಇಲ್ಲ, ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ನಿಡಲ್ ಮುಂದೆ ಇದೆಯಲ್ಲ, ಆ ಥ್ರೆಡ್ಡ ನಿಡಲ್ ಹಿಂದೆ ಇರೋ ಥ್ರೆಡ್ಡಲ್ಲಿ ಈ ರೀತಿ ಪಾಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ಸ್ಲಿಪ್ ಸ್ಟಿಚ್ ಅಂತ ಕರಿತೀವಿ. ಈ ರೀತಿ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. ನಮ್ಗೆ ಅಲ್ಲೊಂದು ಸ್ಮಾಲ್ ಪೆಟಲ್ಸ್ ರೀತಿ ಕ್ರಿಯೇಟ್ ಆಯಿತು. ಮತ್ತೆ 2 ಚೈನ್ ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು, ಏನು ಪ್ರೀವಿಯಸ್ ಆಗಿ 6 ಚೈನ್ ಇದೆಯಲ್ಲ, ಸೊ ಹೋಲ್ ಇದೆಯಲ್ಲ, ಅಲ್ಲೇ ಹೋಗಿ ಈ ದಾರನ ತರಬೇಕು. ನಿಡಲ್ ಮೇಲೆ 3 ಲೂಪ್ ಇರುತ್ತೆ, 2ರಿಂದ 1, ಮತ್ತೆ 2 ಲೂಪಿಂದ 1. ಒಂದು ಡಬಲ್ ಕ್ರೋಷೆ ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು, ಅದೇ 6 ಚೈನ್ ಹೋಲಿಗೆ ಹೋಗಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಷೆ ಕಂಬ, ಒಟ್ಟು 3 ಕಂಬ ಈ ರೀತಿ ಮಾಡ್ಕೊಳ್ಬೇಕು. ನಂತರ 2 ಚೈನ್ನ ಹಾಕಿ ಅದೇ ಹೋಲ್ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನಾನು ಸ್ಲಿಪ್ ಸ್ಟಿಚ್ನ ಮಾಡ್ಕೊಳ್ತೀನಿ, ಮುಂದೆ ಇರೋ ಥ್ರೆಡ್ಡ ಹಿಂದೆ ಇರೋ ಥ್ರೆಡ್ಡಲ್ಲಿ ಪಾಸ್ ಮಾಡ್ಕೊಳ್ಬೇಕು ಅಷ್ಟೇ, ಲಾಕ್ ಮಾಡಿಕೊಳ್ಬಾರ್ದು. ಈ ರೀತಿ ನಾನು ಈ ಎರಡನೇ ಪೆಟಲ್ಸ್ನು ಕೂಡ ಮಾಡಿಕೊಂಡೆ, ಸೊ 2 ಪೆಟಲ್ಸ್ ಆಗಿದೆ. ನಂತರ ಮತ್ತೆ 2 ಚೈನ್ನ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು 2 ಚೈನ್ ಹಾಕಿದ್ದೀನಲ್ವ, ಸೊ ಇದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ನಾನು 2 ಕಂಬಗಳನ್ನ ಮಾಡ್ಕೊಳ್ಬೇಕು ಅಂತಿರೋದು. 2ರಿಂದ 1, ಮತ್ತೆ 2ರಿಂದ 1, 2 ಕಂಬ ಆಯಿತು, ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ. ಒಟ್ಟು 3 ಕಂಬಗಳನ್ನ ಮಾಡಿ 2 ಚೈನ್ ಹಾಕಿ ಲಾಕ್ ಮಾಡಬೇಕಾಗುತ್ತೆ. 2ರಿಂದ 1, ಮತ್ತೆ 2 ಲೂಪಿಂದ 1, 3 ಕಂಬ ಆಯಿತು. ನಂತರ ಒಂದು 2 ಚೈನ್ ಹಾಕಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಬೇಕು, ಮುಂದೆ ಇರೋ ಥ್ರೆಡ್ಡ ಹಿಂದೆ ಇರೋ ಥ್ರೆಡ್ಡಲ್ಲಿ ನಾವು ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಒಟ್ಟು ನಾವು 5 ಪೆಟಲ್ಸ್ಗಳು ಬರೋ ಹಾಗೆ ಮಾಡ್ಕೊಳ್ಬೇಕು. ನಮಗೆ ಇಲ್ಲಿ ಫ್ಲವರ್ ಡಿಸೈನ್ ಆಗಿರೋದ್ರಿಂದ 5 ದಳಗಳು ಬರೋ ಹಾಗೆ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಲಾಸ್ಟಲ್ಲಿ 2 ಚೈನ್ ಹಾಕಿ
ಆರು ಚೈನ್ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲಿ ಲಾಕ್ ಮಾಡ್ಕೊಳ್ತಿಲ್ಲ ಇದನ್ನು. ಈ ಥರ ಒಂದ್ಸಲ ಸಿಂಗಲ್ ಕ್ರೋಷನ ಮಾಡ್ಕೊಂಡಿರ್ತೀವಲ್ಲ, ಸೊ ಅದ್ರ ಒಳಗಡೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಅದೇ ರೀತಿ ದಾರನ ತಂದು ಮುಂದೆ ಇರೋ ಥ್ರೆಡ್ನ ಹಿಂದೆ ಇರೋ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಂತರ ನಾವು ಚೈನನ್ನು ಹಾಕ್ಕೊಳ್ಬೇಕು. ನೋಡ್ತಿರ್ಬೋದು ಇಲ್ಲೊಂದು ಸ್ಮಾಲ್ ಫ್ಲವರ್ ಈ ರೀತಿ ಕ್ರಿಯೇಟ್ ಆಯಿತು, ತುಂಬಾ ಚೆನ್ನಾಗಿ ಬಂದಿದೆ. ನಂತರ ಒಂದು ತ್ರೀ ಚೈನ್ನ ಹಾಕ್ಕೊಳ್ತೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಇದಕ್ಕಿಂತ ಜಾಸ್ತಿ ಅಗಲವಾಗಿ ಬೇಕು ಅನ್ನೋದಾದರೆ ಒಂದು 7 ಚೈನ್ 8 ಚೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ 3 ಚೈನ್ನ ಹಾಕ್ಕೊಳ್ತೀನಿ ಅಲ್ಲಿಂದನೇ. ಪ್ರೀವಿಯಸ್ಸಾಗೂ ಕೂಡ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ, ಸೊ ಇಲ್ಲೂ ಕೂಡ 3 ಚೈನ್ನ ಹಾಕಿ ನಾನು ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡಿ ನಂತರ 4 ಚೈನ್ 1 2 3 4 ನಾಲ್ಕು ಚೈನನ್ನು ಹಾಕಿ ಅದನ್ನು ಕೂಡ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲೇಸಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ ನಾನು 3 ಚೈನ್ ಅದು ಕೂಡ ಸ್ಟ್ರೈಟಾಗಿ ಇಟ್ಕೊಳ್ಬೇಕು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. 3 ಚೈನ್ 4 ಚೈನ್ 3 ಚೈನ್ ಈ ರೀತಿ ಬರುತ್ತೆ. ಸೊ ನಾನು ಇವಾಗ ಒಂದು 6 ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 ಆರು ಚೈನನ್ನು ಹಾಕಿ ಅದು ಸ್ಟಾರ್ಟಿಂಗ್ ಪ್ಲೇಸ್ ಇರುತ್ತಲ್ವ ಲಾಕು, ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ನಾವೇನು 6 ಚೈನ್ ಹಾಕಿರ್ತೀವಲ್ಲ ಅದನ್ನು ಇಟ್ಕೊಳ್ಬೇಕು. ಈ ಹೋಲ್ ಇರುತ್ತಲ್ವ ಅದರೊಳಗಡೆ ನಾನು ಮತ್ತೆ ಕಂಬನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ರೈಟ್ ಸೈಡಿಂದನೇ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಮೊದಲನೇ ಕಂಬ ಮಾಡೋವರಿಗೂ ಅಷ್ಟೇ, ಅಥವಾ ಜಾಸ್ತಿ ಚೈನ್ ಆದರೂ ಕೂಡ ಈಸಿಯಾಗಿ ಹಾಕ್ಕೊಳ್ಬೋದು. ನಾನು ಕಮ್ಮಿ ಚೈನಲ್ಲಿ ಮಾಡ್ತಿರೋದ್ರಿಂದ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಮೊದಲನೇ ಕಂಬನ ಮಾಡ್ಕೊಳ್ತೀನಿ. ನಿಡಲ್ ಮೇಲೆ 3 ಲೂಪ್ ಇರುತ್ತಲ್ವ, 2ರಿಂದ ಒಂದು ಸಲ ದಾರನ ಮೇಲೆ ತೆಗಿತೀನಿ, ಮತ್ತೆರಡರಿಂದ ಮತ್ತೊಂದು ಸಲ ದಾರನ ಮೇಲೆ ತೆಗಿತೀನಿ, 2ರಿಂದ 1 ಮತ್ತೆ 2ರಿಂದ 1. ನಾವಿದನ್ನು ಡಬಲ್ ಕ್ರೋಷೆ ಕಂಬ ಅಂತ ಕರಿತೀವಿ. ಈ ರೀತಿ ಒಟ್ಟು 2 ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. 2 ಚೈನ್ ಹಾಕಿರ್ತೀವಲ್ಲ ಅದನ್ನು ಸೇರಿಸಿದ್ರೆ 3 ಡಬಲ್ ಕ್ರೋಷೆ ಆಗುತ್ತೆ. ನಂತರ ಒಂದು 2 ಚೈನ್ನ ಹಾಕಿ ಆ 6 ಚೈನ್ ಒಳಗಡೆ ಹೋಗಿ ದಾರನ ತಂದು ಇಲ್ಲೊಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಳ್ಬೇಕು. ಮುಂದೆ ಥ್ರೆಡ್ಡನ್ನು ಹಿಂದೆ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಳ್ಬೇಕು ಅಷ್ಟೆ. ಈ ರೀತಿ ಪಾಸ್ ಮಾಡಿದಾಗ ಅಲ್ಲೊಂದು ನಮಗೆ ಪೆಟಲ್ಸ್ ರೀತಿ ಕ್ರಿಯೇಟ್ ಆಗುತ್ತೆ. ಆ 6 ಚೈನ್ ಒಳಗಡೆ ದಾರನ ಪಾಸ್ ಮಾಡ್ಕೊಳ್ಬೇಕು. ನಂತರ 2 ಚೈನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರನ ತರಬೇಕು. ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ವ, 2ರಿಂದ 1 ಮತ್ತೆ 2 ಲೂಪಿಂದ 1. 2 ಕಂಬ ಆಯಿತು, ಮತ್ತೊಂದು ಕಂಬನ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾವು 2 ಚೈನ್ ಹಾಕಿರ್ತೀವಲ್ಲ ಅದು ಸೇರಿ ನಾನು ಕೌಂಟ್ ಮಾಡ್ತಾ ಇರೋದಿನಿ. 2 ಚೈನ್ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇದೇ ರೀತಿ ನಾವು 5 ದಳಗಳು ಬರೋ ರೀತಿ ಮಾಡ್ಕೊಳ್ಬೇಕು. ಈ ರೀತಿ ಮುಂದೆ ಇರೋ ಥ್ರೆಡ್ಡನ್ನು ಹಿಂದೆ ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲೊಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೊಂದು ಪೆಟಲ್ಸ್ಗೆ ನಾನು 2 ಚೈನ್ ಹಾಕಿ ನೀಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಮತ್ತೊಂದು ಪೆಟಲ್ಸ್ಗೆ ಈ ರೀತಿ ಮಾಡ್ಕೊಳ್ತೀನಿ. 2 ಚೈನ್ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ 2 ಚೈನ್ ಹಾಕಿ ನಂತರ 2 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಡಬಲ್ ಕ್ರೋಷೆ ಕಂಬ 2 ಬರುತ್ತೆ, 2 ಚೈನ್ ರೀತಿ ಇರೋ ಕಂಬಗಳು 2 ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ನಾನು ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ನೋಡ್ತಿರ್ಬೋದು ಲಾಸ್ಟ್ನೇ ಇದರಲ್ಲಿ 2 ಚೈನ್ ಹಾಕಿ ಸೇಮ್ ಪ್ಲೇಸ್ ನಾವೇನು ಪ್ರೀವಿಯಸ್ ಆಗಿ ಲಾಕ್ ಮಾಡ್ಕೊಂಡಿದ್ದೋ ಬಟ್ಟೆಯಲ್ಲಿ 6 ಚೈನ್ ಹಾಕಿ ಅಲ್ಲೇ ಹೋಗಿ ಲಾಕ್ ಮಾಡ್ಕೊಳ್ತೀನಿ. ನಂತರ 3 ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲೊಂದು ಫ್ಲವರ್ ಆಯಿತು, ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್.
ಹತ್ರದಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇಲ್ಲಿ ಈ ರೀತಿ ಫ್ಲವರ್ ಬರುತ್ತೆ. ಸೊ ಫ್ಲವರ್ ದೊಡ್ಡದಾಗಿ ಬೇಕು ಅನ್ನೋದಾದರೆ ನೀವಿಲ್ಲಿ ಒಂದು ಏಯ್ಟ್ ಚೈನ್ ಆದರೂ ಕೂಡ ಹಾಕ್ಕೊಳ್ಬೇಕು. ನಂತರ 3 ಚೈನ್ನ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದೇ ರೀತಿ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯವರೆಗೂ ನಾನು ಇಲ್ಲಿ ಹಾಕೊಂಡು ಬಂದಿದ್ದೀನಿ, ನೋಡ್ತಿರ್ಬೋದು ಚೆನ್ನಾಗಿ ಬಂದಿದೆ. ಈ ರೀತಿ 5 ಪೆಟಲ್ಸ್ಗಳಿಗೆ ನಾವು ಒಂದೊಂದು ಫ್ಲವರ್ ಡಿಸೈನ್ ರೀತಿನೇ ಕಾಣ್ತಿದೆ. ಸೊ ನಾವು ಇಲ್ಲಿ ಮಧ್ಯದಲ್ಲಿ ಬೀಡ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ಬೋದು. ಇದು ಲಾಸ್ಟಲ್ಲಿ 2 ಫ್ಲವರ್ ಇದೆಯಲ್ಲ, ಅಲ್ಲಿ 7 ಚೈನಿಂದ ಮಾಡಿರೋದು. ಸೊ ಏನು ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ತೇ ಇಲ್ಲ. ನೀವು ಹಾಕ್ಕೊಳ್ಬೇಕಿದ್ರೆ 8 ಚೈನ್ಗಳಿಂದ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಅಗಲವಾಗಿ ಬರುತ್ತೆ ಅದು. ಇಲ್ಲಿ ಥ್ರೆಡ್ಡನ್ನು ನಾನು ಕಟ್ ಮಾಡ್ಕೊಳ್ತೀನಿ, ಎಕ್ಸ್ಟ್ರಾ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ. ಇದನ್ನು ನಾವು ಹಿಂದೆ ಕುಚ್ಚು ಕಟ್ಟಬೇಕಿದ್ರೆ ಸೇರಿಸಿ ಕಟ್ಕೊಳ್ಬೇಕು ಫ್ರೆಂಡ್ಸ್. ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ, ನೋಡ್ತಿರ್ಬೋದು 5 ದಳಗಳು ಬಂದಿದೆ. ಒಂದು ಫ್ಲವರ್ ಡಿಸೈನ್ ರೆಡಿಯಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕುಚ್ಚನ್ನು ಕೂಡ ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಈ 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಾನು ಕುಚ್ಚನ್ನು ಕೂಡ ಹಾಕಿದ್ದೀನಿ. ನಾನು ಇಲ್ಲಿ 150 ಎಳೆದಾರನ ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಮಧ್ಯದಲ್ಲಿ ಬೀಡ್ನು ಕೂಡ ಈ ರೀತಿ ಗಮ್ಮಲ್ಲಿ ಅಂಟಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 350 400 ಚಾರ್ಜ್ ಮಾಡ್ಕೊಳ್ಬೋದು. ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜಾ ಫಾಲೋ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.